ಫೈನಲಿ ಸೋಲೋ ಆಗಿ ನಮ್ಮ ಟೀಮೆಲ್ಲ ಬಿಟ್ಬಿಟ್ಟು ಫಸ್ಟ್ ರೀಚ್ ಆಗಿದೆ ನಾನು, ನಮ್ಮ ಟೀಮಲ್ಲಿ ನಾನೇ ಫಸ್ಟ್ ರೀಚ್ ಆಗಿರೋದು ಈಗ. ಸೊ ಐ ಆಮ್ ವೆರಿ 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 ಹ್ಯಾಪಿ. ಕಂಪ್ಲೀಟ್ ಬ್ಲೈಂಡ್ ಇರುತ್ತೆ. ಅಲ್ಲಿ ಸಣ್ಣದಿರೋದೆಲ್ಲ ಕಾಡು ಪ್ರಾಣಿ ಆಗಿರೋದು, ಮನುಷ್ಯ ಎಲ್ಲ ಇಲ್ಲಿ ಜಾಸ್ತಿ ಹೋಗಲ್ಲ. ಅಲ್ಲಿಗೆ ಹೋಗಕ್ಕೆ ಯಾವ ಪ್ರಾಣಿ ಇರ್ತವೆ ಇಲ್ಲಿ? ಅಂತ ಕಲ್ಲಲ್ಲಿ ಮದ್ದೇ ಸರಿ ಮಾಡಬೇಕು. ಎಷ್ಟು ಆಳ ಇರೋದು ಇದು ಟೋಟಲ್? ಇದು ಕರಡಿ ಇರ್ಬೋದು, 2000 ಅಡಿ ಇರ್ಬೋದು. 2000 ಅಡಿ ಇರ್ಬೋದು ಅಂತ ಹೇಳಿ ಕರಡಿ ಕಾಣ್ತಲ್ಲ. 2000 ಅಡಿ ಓಕೆ ಓಕೆ. ಇಲ್ಲಿ ಎಲ್ಲರೂ ಕುತ್ಕೊಂಡ್ವಿ, ನಾನು ಅಲ್ಲೋಗಿ ವಿಡಿಯೋ ಮಾಡ್ಕೊಂಡಿದ್ರೆ ತೋಡಲ್ಲೇ ಕುತ್ಕೊಂಡು ಮೇಯ್ತವ್ರೆ. ಇಳಿತಾ ಇದ್ದೀವಿ ಈಗ, ಇನ್ನೇ ಇಳ್ದಿಲ್ಲ, ಈಗಿನ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಸರಿಯಾಗಿ ಮಳೆ ಸ್ಟಾರ್ಟ್ ಆಗೈತೆ. ನಂದು ರೈನ್ಕೋಟ್ ಹಾಕ್ಕೊಂಡಿದ್ದೀನಿ, ಇದೇ ರೈನ್ಕೋಟು. ಮಾಡಿದಷ್ಟೇ ತೃಪ್ತಿ ಆಯಿತು. ಅಷ್ಟು ಪ್ಯೂರ್ ಇದೆ, ಅಷ್ಟು ಸಕ್ಕರಾಗಿದೆ ನೀರು. ಅದು ಅಲ್ಲದೆ ನೇತ್ರಾವತಿ ಇದು ಬರ್ತ್ ಪ್ಲೇಸ್ ಬೇರಲ್ಲ, ಫುಲ್ ಪ್ಯೂರ್ ಇರುತ್ತೆ, ಅದೇ ಥರ ಇರುತ್ತೆ ಟೇಸ್ಟು. ನನಗಂತೂ ಊಟ ಮಾಡಿದಷ್ಟು ನೆಮ್ಮದಿ ಆಯಿತು. ಅದು ನೋಡ್ರಿ, ಅದು ಯಾವ್ದೋ ರೆಂಬೆ ಥರ ಹೋಗ್ಬಿಡ್ತದೆ, ಕಾಣದೇ ಇಲ್ಲ. ಆಮೇಲೆ ಅಂಕಲ್, ಇದ್ರದ್ದು ಪೀಕಿಂದು ಹಿಸ್ಟ್ರಿ ಏನೈತೆ? ಈ ನೇತ್ರಾಣಿ ಪೀಕು ನೇತ್ರ ಏನಂದ್ರೆ, ನೇತ್ರ ಅಂದರೆ ಕಣ್ಣು, ಕಣ್ಣಿನ ಸುತ್ತ ಹೋಗುದೇ ನೇತ್ರ. ಗೊತ್ತಾಯ್ತಾ? ಅದು ಇಲ್ಲಿಂದ ಉಗಮ ಸ್ಥಾನ ಆಗಿ ಇಲ್ಲಿಂದ ಸೀದಾ ಬೆಳ್ತಂಗಡಿ, ಧರ್ಮಸ್ಥಳ, ತುಂಬ್ಯ, ಮಂಗಳೂರು, ಉಪ್ಪಿನಂಗಡಿ ಕಡೆ ಹೋಗಿ ಸಮುದ್ರ ಸೇರುತ್ತೆ. ಇದು ಅರೇಬಿಯನ್ ಸೀನಾ? ಅದಕ್ಕಾಗಿ
ನೇತ್ರ ಅಂತ ಹೆಸರು. ಆಮೇಲೆ ಇದ್ರದ್ದು ವರಾಹ ರೂಪ ಅಂತ ಅದ್ರದ್ದೇನೋ ಎತ್ಕೊಂಡು ವರಾಹ ರೂಪ ಅಂತ ಹೇಳಿದ್ರೆ ಮಳೆ ಬರುತ್ತಲ್ಲ ಜಾಸ್ತಿ ಆವಾಗ ಅಲ್ಲಿ ತುಂಗಭದ್ರ ಇದೆಯಲ್ಲ ಅದು ನೇತ್ರಕ್ಕೆ ಸೇರ್ತದೆ. ಅಲ್ಲಿ ಮಿಲನ ಆಗ್ಬೇಕಾದ್ರೆ ಅಲ್ಲಿ ತುಂಬಿ ದೇವಸ್ಥಾನದವರೆಗೂ ಅಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಅದರವರೆಗೂ ತುಂಬಿ ಹೋಗುತ್ತೆ. ಅವಾಗ ಸಂಗಮಕ್ಕೆ ಆತ ವರ ಅಂತ ಅವಾಗ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ದೇನಂದ್ರೆ ಅದ್ರಲ್ಲಿ ಬಂದಿತ್ತು ಏನಂದ್ರೆ ಈಗ ವರಾಹ ಸ್ವಾಮಿ ಇದೆಯಲ್ಲ ಅದು ಭೂಮಿ ಮುಳುಗೋಗ್ತಾರವಾಗ ಎತ್ಕೊಂಡು ಹೋಗಿದ್ದಕ್ಕೆ ಫುಲ್ ಖುಷಿಯಾಗಿ ಅದ್ರದ್ದು ಆನಂದ ಬಾಷ್ಪ ಕಣ್ಣೀರು ಬರುತ್ತಲ್ಲ ಅದು ನೇತ್ರಾವತಿ ಇದ್ರ ತರ ಬರುತ್ತೆ ಅನ್ನೋ ಥರ ಏನೋ ಹೇಳ್ತಾ ಇತ್ತು. ಅದರಲ್ಲಿ ಸುಬ್ರಹ್ಮಣ್ಯದಿಂದ ಬರುತ್ತಲ್ಲ ಅಲ್ಲಿ ದೇವಸ್ಥಾನ ಇದೆ ವರಾಹ ದೇವಸ್ಥಾನ ಅಂತಾನೆ ಇದು ಉಗಮ ಸ್ಥಾನ ಅಂತ ಕರೀತಾರೆ. ಇದ್ರ ಉಗಮ ಸ್ಥಾನ ಇತ್ತು ನೇತ್ರಾವತಿ ಈಗ ನಾವು ಓದುವಲ್ಲ ಅಲ್ಲಿಂದ ಮೇಲ್ಗಡೆ ಉಗಮ ಸ್ಥಾನ ನಾವು ಈಗ ಅಲ್ಲಿಗೆ ಬಿಡಲ್ಲ ಚೆನ್ನಾಗಿದೆ ಆ ಜಾಗ ನೀವು ಹೋದ್ರೆ ಬರಕ್ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅಂತ ಜಾಗದಲ್ಲಿ ಹೋಗಿ ಇವರೆಲ್ಲ ತಿಂದು ಅಂತ ದೇವಸ್ಥಾನಕ್ಕೆ ಹೋಗುತ್ತೆ ಪರ್ಮಿಷನ್ ತಗೊಂಡ್ರೆ ಹೋಗ್ಬೋದು ಅಲ್ಲಿಗೆ ಕೊಡಲ್ಲ ಕೊಡೋದೇ ಇಲ್ಲ ಅದಕ್ಕೆ ಬಿಲ್ಕುಲ್ ಕೊಡ ನಾವು ಲೋಕಲ್ನವರಿಗೆ ನಾವು ಕದ್ದು ಹೋಗೋದು ಬಿಡಲ್ಲ ನಾವು ಮಾತ್ರ ಹೋಗ್ತಾ ಇರೋದು ಅಷ್ಟು ಕ್ಲೀನ್ ಆಯ್ತು ಅದು ದೂರಿದೆ ಹಂಗ ಅದು ಹಿಂಗೆ ಬೆಟ್ಟದ್ದು ಅಷ್ಟೇ ಫುಲ್ ತುದಿ ಕಾಣಲ್ಲ ನೀಟಾಗಿ ಹಿಂಗಿದೆ ಅಂತ ಹಿಂಗೆ 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 ಎತ್ತಿ ಎತ್ತಿ ಹೋಗ್ಬೇಕು ಹೋಗ್ಬೇಕು ಮತ್ತೆ ಈ ಒಂದು ಗುಡ್ಡದಿಂದ ನೋಡಿ ಅಲ್ಲಿ ಕೆಳಗಡೆ ಹೊಂಡ ಇದೆಯಲ್ಲ ಆ ಗಡ್ಡಕ್ಕೆ ಒಂದು ದೊಡ್ಡ ಬಂಡೆ ಇದೆ ದೊಡ್ಡ ಬಂಡೆ ಅದ್ರ ಮೇಲ್ಗಡೆ ಒಂದು ನಾಲ್ಕು ಬಸ್ ಪಾಸ್ ಆಗ್ಬೋದು ಅಷ್ಟು ದೊಡ್ಡ ಇದೆ ಅದ್ರ ಅಡಿಗಡೆಯಿಂದ ಒಂದು ಲಾರಿ ಪಾಸ್ ಆಗ್ಬೋದು ಆ ತರ ಇದೆ ಅದ್ರಲ್ಲಿ ನೀರು ಹೇಳ್ತಾ ಇದೆ ನೀರು ಬುಗ್ಗೆ ಬರ್ತಾ ಇದೆ ಆ ಗುಡ್ಡೆ ತಲೆಯಲ್ಲಿ ಅದು ಯಾವ ತರ ಬರ್ತದೆ ಅಂತ ಕೆಲವರಿಗೆ ನನಗೆ ಗೊತ್ತಿಲ್ಲ ಅದು ನೀರು ಅಲ್ಲಿ ಅಲ್ಲಿಂದ ನೇತ್ರ ಅಲ್ಲಿ ಸ್ವಲ್ಪ ಇದೆ ಕೆಳಗಡೆ ಬರ್ತಾ ತುಂಬಾ ಇದೆ ಅದಕ್ಕೆ ನೇತ್ರಾವತಿ. ಇದು ಯಾವ ರಾಜರ ಕಾಲದಲ್ಲಿ ಆಗಿದ್ದು ಇದೆಲ್ಲ ಈ ರೀತಿ ಬಂಗಾರಸ ಅವ್ರ ಕಾಲದಲ್ಲಿ ಇದೆಲ್ಲ ಅದನ್ನ ಮೊದಲೇ ಆಗಿತ್ತೇನ ನನಗೆ ಗೊತ್ತಿಲ್ಲ ಅಂತ ಆ ಟೈಮಲ್ಲಿ ಆಗಿರೋ ಹೇಳಿರೋದು ಆ ಟೈಮಲ್ಲಿ ಏನು ಕೀರ್ತನ ಅಂತ ಅವ್ರು ಯಾವ ಇಲ್ಲಿ ಬರ್ತಾ ಇರ್ತಾರೆ ಇಲ್ಲಿಂದ ಒಂದು 10 ಕ್ಯಾನ್ ಇಟ್ಕೊಂಡಿದ್ದಾರೆ ನೀರು ಕ್ಯಾನ್ ಅಲ್ಲಿ ಇದ್ರ ದಪ್ಪ ಕ್ಯಾನ್ ಬರುತ್ತಲ್ಲ ನಿಮ್ಗೆ ವಾಟರ್ ಕ್ಯಾನ್ ಬರುತ್ತೆ ಇಲ್ಲಿಂದ ಹೆಂಗ್ ತಂಡ ಹೋಗ್ತಾರೆ ಅದು ಅಲ್ಲಿಂದ ಇಳಿಯೋದೆಲ್ಲ ಎಲ್ಲಿ ಅಲ್ಲಿಂದ ಮೇಲಿಂದ ಇಳಿಯುವಾಗ ಮೇಲಿಂದ ಎಲ್ಲರೂ ಒಂದು 4 ಜನರಿಗೆ ಕೂಲಿ ಕೊಟ್ಟರೆ ಇಸ್ಕೊಂಬಂದ್ವಿ ಓ ಕೂಲಿಯಿಂದ ಇಸ್ಕೊಂಬರ್ತಾರೆ ಅಂದ್ರೆ ಅವ್ರು ಹೇಳಿದ್ದು ಅಷ್ಟು ಪವರ್ಫುಲ್ ಇದೆ ಚೆಕ್ಅಪ್ ಮಾಡಿದ್ರೆ ಡೆಲ್ಲಿ ಕಳಿಸಿದ್ದಾರೆ ಇಲ್ಲಿನ ನೀರು ಅಷ್ಟು ಇದಿದೆ ಅಂತ ಏನಿದೆ ಇಷ್ಟು ಒಳ್ಳೆ ನೀರು ಬರ್ಬೇಕಾದ್ರೆ ಏನಿದೆ ಇದರಲ್ಲಿ ಯಾವ ತರ ಬರ್ತಾ ಇದೆ ಅದು ನಮ್ಮಲ್ಲಿ ಯಾಕೆ ಬರಲ್ಲ ಈ ಕಾವೇರಿನೂ ಇದೇ ತರ ಬರ್ಬೇಕಲ್ಲ ಯಾಕೆ ಬರಲ್ಲ ಅಂತ ಅದು ಕೇಳಕಂತ ಅವರು ಡೆಲ್ಲಿ ಕಳಿಸ್ತಾರೆ ಲ್ಯಾಬಿಗೆ ಲ್ಯಾಬಿಗೆ ಕಳಿಸಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಎಲ್ಲಾ ಮರದ ಬೇರಿದೆಲ್ಲ ಅದರಿಂದ ಇಳಿದು ಫ್ರೆಶ್ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ರು ಮರ ಕಲ್ಲು ಇದರಿಂದ ಎಲ್ಲ ಇದು ಫಿಲ್ಟರ್ ಆಗ್ತಾ ಇರುತ್ತೆ ಅದರಿಂದ ಚೆನ್ನಾಗಿದೆ ಅಂತೇಳಿ ಅವ್ರು ಹೇಳಿದ್ದಾರೆ ಯಾರು ಸೈಂಟಿಸ್ಟ್ ಆದ್ರೆ ನಾವೇನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅದು ಯಾವ್ದು ಅಲ್ಲ ಭೂಮಿ ಅಡಿಯಿಂದ ಹೇಳ್ತಾ ಇದೆ ಇಲ್ಲೇ ಸಿಗ್ತಾ ಇದೆ ಹಾಗಾದ್ರೆ ಚೆನ್ನಾಗಿದೆ. ಈಗ ಮರದಿಂದ ಎಳ್ನೀರ್ ನಿಂತೀವಲ್ಲ ಎಳ್ನೀರಲ್ಲಿ ನೀರ್ ಹೆಂಗಿರುತ್ತೆ ಅದಾಗೇ ಇರುತ್ತೆ ನ್ಯಾಚುರಲ್ ಏನು ಮಾಡಕ್ಕಲ್ಲ. ಕೂರಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸಿಗೆಲ್ಲ ಇಲ್ಲಿ ನಮ್ಮ ಸೀನಿಯರ್ ಕೊಟ್ಟಿದ್ದಾರೆ ಸೀನಿಯರ್ ಎಲ್ಲ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನ್ನ ಇವತ್ತಿನ ಬ್ಲಾಗ್ ಅದು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೈಕಿಂಗ್
ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗ್ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವ್ಲಾಗ್ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ಬಾಯ್.